ನಮಸ್ಕಾರ ಸನಾತನ ಎಷ್ಟು ಪುರಾತನವೋ ನಿತ್ಯ ವಿನೂತನ ಇದೇ ಈ ಹೊತ್ತಿನ ವಿಶೇಷ ಸನಾತನ ವಿನೂತನ ನಾನು ಜೆಸಲ್ ಡಿಸೋಜಾ ನೀವು ಇಲ್ಲಿವರೆಗೆ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ನಿಮಗೆ ಹಣೆಗೆ ಇಡುವ ಸಿಂಧೂರದ ಮಹತ್ವ ತಿಳಿಸ್ತೀನಿ ಸನಾತನ ಧರ್ಮದಲ್ಲಿ ಸಿಂಧೂರಕ್ಕೆ ತುಂಬಾನೇ ಮಹತ್ವ ಇದೆ ಸಿಂಧೂರ ಕೇವಲ ಸುಮಂಗಲಿಯರ ಸಂಕೇತ ಅಲ್ಲ ಕೇವಲ ಪೂಜೆಯ ಸಾಮಗ್ರಿಯೂ ಅಲ್ಲ ಸಿಂಧೂರಕ್ಕೆ ಮಹತ್ವ ಬಹಳಷ್ಟಿದೆ ಸಿಂಧೂರಂ ಸೌಭಾಗ್ಯ ವರ್ಧನಂ ಅಂತ ಮಹರ್ಷಿಗಳು ಹೇಳಿದ್ದಾರೆ ಸಿಂಧೂರ ಅಥವಾ ಕುಂಕುಮ ಇಲ್ಲದೆ ಪೂಜೆ ಕಂಪ್ಲೀಟ್ ಆಗಲ್ಲ ಕಮೀಲ ಅನ್ನುವ ಸಸ್ಯದ ಬೀಜದಿಂದ ಸಿಂಧೂರವನ್ನ ತಯಾರಿಸುತ್ತಾರೆ ಸೀತಾಮಾತೆ ರಾಮನೊಂದಿಗೆ ವನವಾಸಕ್ಕೆ ಹೋದಾಗ ಕಾಡಿನಲ್ಲಿ ಈ ಬೀಜವನ್ನು ಬಳಸಿ ಸಿಂಧೂರವನ್ನು ಇಟ್ಕೊಳ್ತಿದ್ರಂತೆ ಭಗವಾನ್ ಹನುಮಾನ್ ಕೂಡ ಈ ಬೀಜದ ಸಿಂಧೂರವನ್ನೇ ಹಚ್ಚಿಕೊಳ್ತಿದ್ರು ಸಿಂಧೂರ ಹಣೆಗೆ ಇಡೋದ್ರಿಂದ ಜೀವನದ ಎಲ್ಲಾ ದೋಷವನ್ನು ಅದು ನಿವಾರಿಸುತ್ತೆ ಅದರಲ್ಲೂ ಮದುವೆಯಾದ ಮಹಿಳೆಯರು ಹಣೆಗೆ ಸಿಂಧೂರ ಇಡೋದ್ರಿಂದ ಪತಿಯ ಆಯಸ್ಸು ಹೆಚ್ಚುತ್ತೆ ಸಿಂಧೂರವನ್ನು ಹಣೆ ಮಧ್ಯಕ್ಕೆ ಇಡೋದು ಯಾಕೆ ಗೊತ್ತಾ ಹಣೆಯ ಮಧ್ಯದಿಂದ ಒಂದು ರಕ್ತನಾಳ ಹಾದು ಹೋಗಿ ಕಪಾಲದ ಕೊನೆಯನ್ನ ಸೇರುತ್ತೆ ಈ ನಾಳ ಬ್ಲಡ್ ಸರ್ಕ್ಯುಲೇಷನ್ಗೆ ಸಹಕರಿಸುತ್ತೆ ಇದರಿಂದ ಹಣೆಯ ಮಧ್ಯದಲ್ಲಿ ಸಿಂಧೂರ ಇಟ್ಟರೆ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸಿಂಧೂರ ಇಡೋದ್ರಿಂದ ಸೈಂಟಿಫಿಕ್ ಆಗಿಯೂ ಲಾಭ ಇದೆ ಸಿಂಧೂರದಿಂದ ನಿದ್ರಾಹೀನತೆ ತಲೆನೋವು ಮಾನಸಿಕ ಅಶಾಂತಿ ಮುಖದ ಮೇಲಿನ ಸುಕ್ಕು ನಿವಾರಣೆ ಆಗುತ್ತೆ ಜೊತೆಗೆ ಸಿಂಧೂರ ಇಡುವ ಸ್ಥಳ ಮೆದುಳಿನ ಪ್ರಮುಖ ಗ್ರಂಥಿ ಇದನ್ನ ಬ್ರಹ್ಮರಂಧ್ರ ಅಂತ ಕರೀತಾರೆ ಮಹಿಳೆಯರು ಸಿಂಧೂರ ಇಡೋದ್ರಿಂದ ಅವರ ಮಾನಸಿಕ ಒತ್ತಡ ದೂರ ಆಗುತ್ತೆ ಇಷ್ಟೆಲ್ಲ ಇದ್ರೂ ಸಿಂಧೂರ ಇಡುವವರ ಸಂಖ್ಯೆ ಕಮ್ಮಿ ಆಗ್ತಿದೆ ಕೆಲವರು ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗಿ ಸಿಂಧೂರ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಸ್ಕಿನ್ ಹಾಳಾಗುತ್ತೆ ಅಂತಾರೆ ಆದ್ರೆ ಸಿಂಧೂರದಿಂದ ಆ ರೀತಿ ಯಾವ ಸಮಸ್ಯೆ ಆಗಲ್ಲ ಇನ್ಮೇಲಾದ್ರೂ ಸನಾತನ ಧರ್ಮದ ಪದ್ಧತಿ ಸಿಂಧೂರ ಇಡೋದನ್ನ ಪಾಲಿಸೋಣ ಇದು ಈ ವಾರದ ಸನಾತನ ವಿನೂತನ ವಿಶೇಷ ಮುಂದಿನ ವಾರ ಮತ್ತೊಂದು ಸಂಪ್ರದಾಯದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮ ಎಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ